ಓಂ ಶಾಂತಿ. ಮುರುಳಿಯ ದಿನಾಂಕ 11/10/2024. ಪ್ರಾತಃ ಮುರುಳಿ ಬಾಬ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಂದೆಯ ನೆನಪಿನ ಜೊತೆ ಜೊತೆ ಜ್ಞಾನಧನದಿಂದ ಸಂಪನ್ನರಾಗಿರಿ. ಬುದ್ಧಿಯಲ್ಲಿ ಪೂರ್ತಿ ಜ್ಞಾನ ಸುತ್ತುತ್ತಿರಬೇಕು, ಆಗ ಅಪಾರ ಖುಷಿ ಇರುವುದು. ಸೃಷ್ಟಿಚಕ್ರದ ಜ್ಞಾನದಿಂದ ತಾವು ಚಕ್ರವರ್ತಿ ರಾಜರಾಗುತ್ತೀರಾ? ಪ್ರಶ್ನೆ: ಎಂತಹ ಮಕ್ಕಳ ಪ್ರೀತಿ ತಂದೆಯ ಜೊತೆ ಇರಲಾಗುವುದಿಲ್ಲ? ಉತ್ತರ: ಯಾರು ರವರವ ನರಕದಲ್ಲಿ ಇರುವಂತಹ ವಿಕಾರಗಳ ಜೊತೆ ಪ್ರೀತಿ ಮಾಡುತ್ತಾರೆ, ಅಂತಹ ಮನುಷ್ಯರ ಪ್ರೀತಿ ತಂದೆಯ ಜೊತೆ ಇರುವುದಿಲ್ಲ. ತಾವು ಮಕ್ಕಳು ತಂದೆಯನ್ನು ಗುರುತಿಸಿದ್ದೀರಾ? ಆದ್ದರಿಂದ ತಮಗೆ ತಂದೆಯ ಜೊತೆ ಪ್ರೀತಿ ಇದೆ. ಮತ್ತೊಂದು ಪ್ರಶ್ನೆ: ಸತ್ಯಯುಗದಲ್ಲಿ ಬರುವ ಆಜ್ಞೆ ಯಾರಿಗೆ ಇಲ್ಲ? ಉತ್ತರ: ತಂದೆಯೂ ಸಹ ಸತ್ಯಯುಗದಲ್ಲಿ ಬರಬೇಕಾಗಿಲ್ಲ. ಅಂದಾಗ ಅಲ್ಲಿ ಮೃತ್ಯುವೂ ಸಹ ಬರುವುದಿಲ್ಲ. ಹೀಗೆ ರಾವಣನಿಗೆ ಸತ್ಯಯುಗದಲ್ಲಿ ಬರುವ ಆಜ್ಞೆ ಇಲ್ಲ. ಹಾಗೆಯೇ ಬಾಬಾ ಹೇಳುತ್ತಾರೆ, ಮಕ್ಕಳೇ, ನಾನು ಸಹ ಸತ್ಯಯುಗದಲ್ಲಿ ಬರುವುದಿಲ್ಲ, ನನಗೂ ಆಜ್ಞೆ ಇಲ್ಲ. ತಂದೆಯಂತೂ ತಮ್ಮನ್ನು ಸುಖಧಾಮಕ್ಕೆ ಯೋಗ್ಯರನ್ನಾಗಿ ಮಾಡಿ ಮನೆಗೆ ಹೊರಟು ಹೋಗುತ್ತಾರೆ. ಅವರಿಗೂ ಸಹ ಲಿಮಿಟ್ಸ್ ಇದೆ. ಓಂ ಶಾಂತಿ. ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ, ಆತ್ಮಿಕ ಮಕ್ಕಳು ನೆನಪಿನ ಯಾತ್ರೆಯಲ್ಲಿ ಕುಳಿತುಕೊಂಡಿದ್ದೀರಾ? ಆಂತರಿಕದಲ್ಲಿ ಈ ಜ್ಞಾನ ಇದೆ ಅಲ್ವಾ? ನವಾತ್ಮರು ನೆನಪಿನ ಯಾತ್ರೆಯಲ್ಲಿ ಇದ್ದೇವೆ. ಯಾತ್ರೆ ಎಂಬ ಅಕ್ಷರ ಅವಶ್ಯವಾಗಿ ಮನಸ್ಸಿನಲ್ಲಿ ಬರಬೇಕು. ಹೇಗೆ ಅವರು ಯಾತ್ರೆ ಮಾಡ್ತಾರೆ? ಹರಿದ್ವಾರ ಅಮರನಾಥದಲ್ಲಿ ಹೋಗುವ ಯಾತ್ರೆ, ಯಾತ್ರೆ ಪೂರ್ಣ ಮಾಡಿ ವಾಪಸ್ ಬರುತ್ತಾರೆ. ಇಲ್ಲಿ ಮತ್ತೆ ತಾವು ಮಕ್ಕಳ ಬುದ್ಧಿಯಲ್ಲಿ ಇದೆ, ನಾವು ಶಾಂತಿಧಾಮಕ್ಕೆ ಹೋಗುತ್ತೇವೆ. ತಂದೆ ಬಂದು ಕೈ ಹಿಡಿದುಕೊಂಡಿದ್ದಾರೆ, ಕೈ ಹಿಡಿದು ಪಾರ್ ಮಾಡುತ್ತಿದ್ದಾರೆ ಅಲ್ವಾ? ಹೇಳ್ತಾರಲ್ವ, ನಮ್ಮ ಕೈ ಹಿಡಿದುಕೊಳ್ಳಿ ತಂದೆ ಎಂದು. ಏಕೆಂದರೆ ವಿಷಯ ಸಾಗರದಲ್ಲಿ ಬಿದ್ದಿದ್ದಾರೆ. ಈಗ ತಾವು ಶಿವ ತಂದೆಯನ್ನು ನೆನಪು ಮಾಡಿ ಮತ್ತು ಮನೆಯನ್ನು ನೆನಪು ಮಾಡಿ. ಆಂತರಿಕದಲ್ಲಿ ಇದೇ ಇರಬೇಕು. ನಾವು ಹೋಗುತ್ತಿದ್ದೇವೆ, ಇದರಲ್ಲಿ ಬಾಯಲ್ಲಿ ಮಾತನಾಡುವ ಅಗತ್ಯವೇ ಇಲ್ಲ. ಆಂತರಿಕದಲ್ಲಿ ಕೇವಲ ನೆನಪಿರಬೇಕು, ತಂದೆ ಬಂದಿದ್ದಾರೆ ನಮ್ಮನ್ನು ಕರೆದುಕೊಂಡು ಹೋಗಲು. ನೆನಪಿನ ಯಾತ್ರೆಯಲ್ಲಿ ಅವಶ್ಯವಾಗಿ ಇರಬೇಕು. ಈ ನೆನಪಿನ ಯಾತ್ರೆಯಿಂದಲೇ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ, ಆಗಲೇ ಆ ಗುರಿಯನ್ನು ತಲುಪುತ್ತೀರಾ. ಎಷ್ಟು ಸ್ಪಷ್ಟವಾಗಿ ತಂದೆ ತಿಳಿಸುತ್ತಾರೆ. ಹೇಗೆ ಚಿಕ್ಕ ಮಕ್ಕಳಿಗೆ ಓದಿಸಲಾಗುವುದು ಅಲ್ವಾ, ಹಾಗೆ ತಂದೆ ಕಲಿಸುತ್ತಿದ್ದಾರೆ. ಸದಾ ಬುದ್ಧಿಯಲ್ಲಿರಬೇಕು, ನಾವು ತಂದೆಯನ್ನು ನೆನಪು ಮಾಡುತ್ತಿದ್ದೇವೆ. ತಂದೆಯ ಕೆಲಸವೇ ಆಗಿದೆ ಪಾವನರನ್ನಾಗಿ ಮಾಡಿ ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗುವುದು. ಮಕ್ಕಳನ್ನು ಕರೆದುಕೊಂಡು ಹೋಗುತ್ತಾರೆ, ಆತ್ಮವೇ ಯಾತ್ರೆ ಮಾಡುವುದು. ನಾವು ಆತ್ಮರು ತಂದೆಯನ್ನು ನೆನಪು ಮಾಡಿ ಮನೆಗೆ ಹೋಗಬೇಕು. ಮನೆ ತಲುಪುತ್ತೇವೆ, ನಂತರ ತಂದೆಯ ಕೆಲಸ ಪೂರ್ಣವಾಗುತ್ತದೆ. ತಂದೆ ಬರುವುದೇ ಪತಿತರಿಂದ ಪಾವನರನ್ನಾಗಿ ಮಾಡಿ ಮನೆಗೆ ಕರೆದುಕೊಂಡು ಹೋಗಲು. ವಿದ್ಯಾಭ್ಯಾಸವಂತೂ ಇಲ್ಲಿಯೇ ಮಾಡುತ್ತೇವೆ. ಬಲೆ ತಿರುಗಾಡಿ ಸುತ್ತಾಡಿ ಯಾವುದೇ ಕೆಲಸ ಕಾರ್ಯ ಮಾಡಿ ಬುದ್ಧಿಯಲ್ಲಿ ಇದೇ ನೆನಪಿರಬೇಕು. ಯೋಗ ಎಂಬ ಅಕ್ಷರದಲ್ಲಿ ನೆನಪಿನ ಯಾತ್ರೆ ಸಿದ್ಧವಾಗುವುದಿಲ್ಲ. ಯೋಗ ಸನ್ಯಾಸಿಗಳದಾಗಿದೆ, ಇಲ್ಲಂತೂ ಎಲ್ಲರೂ ಮನುಷ್ಯ ಮಾತ್ರರ ಮತವಾಗಿದೆ. ಅರ್ಧ ಕಲ್ಪ ತಾವು ಮನುಷ್ಯ ಮತದಂತೆ ನಡೆದಿದ್ದೀರಾ, ಅರ್ಧ ಕಲ್ಪ ದೈವಿ ಮತದಂತೆ ನಡೆದಿದ್ದೀರಾ. ಈಗ ತಮಗೆ ಸಿಗುವುದು ಈಶ್ವರೀಯ ಮತ. ಯೋಗ ಎಂಬ ಅಕ್ಷರವನ್ನು ಹೇಳಬೇಡಿ, ನೆನಪಿನ ಯಾತ್ರೆ ಎಂದು ಹೇಳಿ. ಆತ್ಮ ಯಾತ್ರೆ ಮಾಡಬೇಕಾಗಿದೆ, ಅದು ಶಾರೀರಿಕ ಯಾತ್ರೆಯಾಗಿದೆ. ಶರೀರದ ಜೊತೆಯಲ್ಲಿ ಹೋಗುತ್ತಾರೆ, ಇದರಲ್ಲಂತೂ ಶರೀರದ ಕೆಲಸವೇ ಇಲ್ಲ. ಆತ್ಮನಿಗೆ ಗೊತ್ತಿದೆ, ನವಾತ್ಮರು ಮಧುರ ಮನೆ ಪರಮಧಾಮದಲ್ಲಿ ಇರುವವರಾಗಿದ್ದೇವೆ. ತಂದೆ ನಮಗೆ ಶಿಕ್ಷಣ ಕೊಡುತ್ತಿದ್ದಾರೆ, ಇದರಿಂದ ನಾವು ಪಾವನರಾಗುತ್ತೇವೆ. ನೆನಪು ಮಾಡುತ್ತಾ ಮಾಡುತ್ತಾ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಬೇಕು. ಇದಾಗಿದೆ ಯಾತ್ರೆ. ನಾವು ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುತ್ತೇವೆ, ಏಕೆಂದರೆ ಬಾಬಾರವರ ಬಳಿ ಮನೆಗೆ ಹೋಗಬೇಕು. ತಂದೆ ಬಂದಿರುವುದೇ ಪಾವನರನ್ನಾಗಿ ಮಾಡಲು.
ಅಂದಾಗ ಪಾವನ ಪ್ರಪಂಚದಲ್ಲಿ ಹೋಗಬೇಕು. ತಂದೆ ಪಾವನರನ್ನಾಗಿ ಮಾಡುತ್ತಾರೆ. ನಂತರ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಾವು ಪಾವನ ಪ್ರಪಂಚದಲ್ಲಿ ಹೋಗುತ್ತೀರಾ. ಈ ಜ್ಞಾನ ಬುದ್ಧಿಯಲ್ಲಿ ಇರಬೇಕು. ನಾವು ನೆನಪಿನ ಯಾತ್ರೆಯಲ್ಲಿ ಇದ್ದೇವೆ. ಮೃತ್ಯುಲೋಕದಲ್ಲಿ ವಾಪಸ್ ನಾವು ಬರಬೇಕಾಗಿಲ್ಲ. ತಂದೆಯ ಕೆಲಸವಾಗಿದೆ ನಮ್ಮನ್ನು ಮನೆಯವರೆಗೆ ತಲುಪಿಸುವುದು. ಬಾಬರವರು ಮಾರ್ಗವನ್ನು ತೋರಿಸುತ್ತಾರೆ. ಈಗ ತಾವು ಮೃತ್ಯುಲೋಕದಲ್ಲಿದ್ದೀರಾ, ನಂತರ ಅಮರಲೋಕ ಹೊಸ ಪ್ರಪಂಚದಲ್ಲಿ ಇರುತ್ತೀರಾ. ತಂದೆ ಯೋಗ್ಯರನ್ನಾಗಿ ಮಾಡಿಯೇ ಬಿಡುತ್ತಾರೆ. ಸುಖಧಾಮದಲ್ಲಿ ತಂದೆ ಕರೆದುಕೊಂಡು ಹೋಗುವುದಿಲ್ಲ. ಇವ್ರಿಗೂ ಸಹ ಬಾಬರವ್ರಿಗೂ ಸಹ ಲಿಮಿಟ್ಸ್ ಇದೆ, ಮನೆಯವರೆಗೂ ತಲುಪಿಸ್ತಾರೆ. ಪೂರ್ತಿ ಜ್ಞಾನ ಬುದ್ಧಿಯಲ್ಲಿ ಇರಬೇಕು. ಕೇವಲ ತಂದೆಯನ್ನು ನೆನಪು ಮಾಡುವುದಷ್ಟೇ ಅಲ್ಲ, ಜೊತೆಯಲ್ಲಿ ಜ್ಞಾನವೂ ಬೇಕಾಗಿದೆ. ಜ್ಞಾನದಿಂದ ತಾವು ಧನವನ್ನು ಸಂಪಾದನೆ ಮಾಡ್ತೀರಾ ಅಲ್ವಾ. ಈ ಸೃಷ್ಟಿಚಕ್ರದ ಜ್ಞಾನದಿಂದ ತಾವು ಚಕ್ರವರ್ತಿ ರಾಜರಾಗುತ್ತೀರಾ. ಬುದ್ಧಿಯಲ್ಲಿ ಈ ಜ್ಞಾನವಿದೆ, ಇದರಲ್ಲಿ ಚಕ್ರ ಹಾಕಬೇಕು. ಮತ್ತೆ ಮನೆಗೆ ಹೋಗಬೇಕು, ಮತ್ತೆ ಹೊಸ ಚಕ್ರ ಪ್ರಾರಂಭವಾಗುತ್ತೆ. ಇದು ಪೂರ್ತಿ ಜ್ಞಾನ ಬುದ್ಧಿಯಲ್ಲಿದ್ದಾಗ ಖುಷಿಯ ನಶೆ ಏರುವುದು. ತಂದೆಯನ್ನು ನೆನಪು ಮಾಡಬೇಕು, ಶಾಂತಿಧಾಮ ಸುಖಧಾಮವನ್ನು ನೆನಪು ಮಾಡಬೇಕು. 84 ಜನ್ಮಗಳ ಚಕ್ರ ಒಂದು ವೇಳೆ ನೆನಪು ಮಾಡಲಿಲ್ಲವೆಂದರೆ ಚಕ್ರವರ್ತಿ ರಾಜರು ಹೇಗೆ ಆಗುತ್ತೀರಾ? ಕೇವಲ ಒಂದು ಬ್ರಹ್ಮತತ್ವವನ್ನು ನೆನಪು ಮಾಡುವುದು ಸನ್ಯಾಸಿಗಳ ಕೆಲಸವಾಗಿದೆ. ಏಕೆಂದರೆ ಅವರು ಶಿವತಂದೆಯನ್ನು ತಿಳಿದುಕೊಂಡಿಲ್ಲ, ಬ್ರಹ್ಮತತ್ವವನ್ನು ನೆನಪು ಮಾಡುತ್ತಾರೆ. ತಂದೆಯಂತೂ ಒಳ್ಳೆಯ ರೀತಿ ಮಕ್ಕಳಿಗೆ ತಿಳಿಸುತ್ತಾರೆ. ನೆನಪು ಮಾಡುತ್ತಾ ಮಾಡುತ್ತಾ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ. ಮೊದಲು ಮನೆಗೆ ಹೋಗಬೇಕು. ಇದಾಗಿದೆ ಆತ್ಮೀಕ ಯಾತ್ರೆ. ಗಾಯನವೂ ಇದೆ. 4 ಕಡೆ ಚಕ್ಕರ್ ಹಾಕಿದ್ವಿ, ಮತ್ತೆಯೂ ಸಹ ತಂದೆಯಿಂದ ದೂರವೇ ಉಳಿದೆವು. ಅಂದರೆ ಅರ್ಥ, ತಂದೆಯಿಂದ ದೂರವಾದೆವು. ಯಾವ ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗುವುದು ಆ ತಂದೆಯನ್ನೇ ತಿಳಿದುಕೊಂಡಿಲ್ಲ. ಎಷ್ಟು ಚಕ್ಕರ್ ಹಾಕ್ತಾರೆ. ಪ್ರತಿ ವರ್ಷ ಕೆಲವರು ಯಾತ್ರೆ ಮಾಡ್ತಾರೆ, ಬಹಳಷ್ಟು ಹಣ ಇರುತ್ತೆ, ಯಾತ್ರೆಯ ಆಸಕ್ತಿ ಬರುತ್ತೆ. ಇದಂತೂ ನಿಮ್ಮದು ಆತ್ಮೀಕ ಯಾತ್ರೆಯಾಗಿದೆ. ನಿಮಗಾಗಿ ಹೊಸ ಪ್ರಪಂಚ ತಯಾರಾಗುವುದು. ನಂತರ ಹೊಸ ಪ್ರಪಂಚದಲ್ಲಿ ಬರ್ತೀರಾ, ಅದಕ್ಕೆ ಅಮರಲೋಕವೆಂದು ಹೇಳಲಾಗುವುದು. ನಿಮಗಾಗಿ ಹೊಸ ಪ್ರಪಂಚ ತಯಾರಾಗುವುದು ಅಂದಾಗ ಹೊಸ ಪ್ರಪಂಚದಲ್ಲಿ ತಾವು ಬರುತ್ತೀರಾ, ಅದಕ್ಕೆ ಅಮರಲೋಕ ಎಂದು ಹೇಳಲಾಗುವುದು. ಅಲ್ಲಿ ಮೃತ್ಯುವೇ ಇರುವುದಿಲ್ಲ, ಮೃತ್ಯುವಿಗೆ ಆಜ್ಞೆಯೇ ಇರುವುದಿಲ್ಲ ಹೊಸ ಪ್ರಪಂಚದಲ್ಲಿ ಬರಲು. ರಾವಣನದು ಹಳೆಯ ಪ್ರಪಂಚವಾಗಿದೆ. ತಾವು ಇಲ್ಲಿ ಕರೀತೀರಾ ತಂದೆಯನ್ನು. ತಂದೆ ಹೇಳುತ್ತಾರೆ, ನಾನು ಹಳೆಯ ಪ್ರಪಂಚದಲ್ಲಿ ಹಳೆಯ ಶರೀರದಲ್ಲಿ ಬರುತ್ತೇನೆ. ನನಗೂ ಕೂಡ ಹೊಸ ಪ್ರಪಂಚದಲ್ಲಿ ಬರಲು ಅಪ್ಪಣೆ ಇಲ್ಲ. ನಾನಂತೂ ಪತಿತರನ್ನು ಪಾವನ ಮಾಡಲು ಬಂದಿದ್ದೇನೆ. ತಾವು ಪಾವನರಾಗಿ ಅನ್ಯರನ್ನೂ ಸಹ ಪಾವನ ಮಾಡುತ್ತೀರಾ. ಸನ್ಯಾಸಿಗಳಂತೂ ಓಡಿ ಹೋಗುತ್ತಾರೆ, ಒಮ್ಮೆಲೆ ಮರೆಯಾಗುತ್ತಾರೆ. ಗೊತ್ತೇ ಆಗುವುದಿಲ್ಲ ಎಲ್ಲಿ ಹೋದರೆಂದು. ಏಕೆಂದರೆ ಅವರು ತಮ್ಮ ವಸ್ತ್ರಗಳನ್ನು ಬದಲಿಸಿಕೊಳ್ಳುತ್ತಾರೆ. ಹೀಗೆ ಪಾತ್ರಧಾರಿಗಳು ರೂಪವನ್ನು ಬದಲಿಸಿಕೊಳ್ಳುತ್ತಾರೆ. ಕೆಲವು ಸಲ ಅಣ್ಣಂದಿರಿಂದ ಅಕ್ಕಂದಿರೂ ಆಗಿಬಿಡ್ತಾರೆ, ಅಕ್ಕಂದಿರು ಅಣ್ಣಂದಿರೂ ಆಗಿಬಿಡ್ತಾರೆ, ಪಾತ್ರ ಚೇಂಜ್ ಮಾಡಿಕೊಳ್ತಾರೆ. ಇಲ್ಲಿಯೂ ಕೂಡ ರೂಪ ಬದಲಾಯಿಸ್ಕೊಳ್ತಾರೆ. ಸತ್ಯಯುಗದಲ್ಲಿ ಅಂತಹ ಮಾತು ಇರುವುದಿಲ್ಲ. ತಂದೆ ಹೇಳುತ್ತಾರೆ, ನಾನು ಬರುವುದೇ ಹೊಸ ಪ್ರಪಂಚವನ್ನು ನಿರ್ಮಾಣ ಮಾಡಲು. ಅರ್ಧ ಕಲ್ಪ ತಾವು ಮಕ್ಕಳು ರಾಜ್ಯ ಮಾಡುತ್ತೀರಾ. ನಂತರ ಡ್ರಾಮಾ ಪ್ಲಾನ್ ಅನುಸಾರ ದ್ವಾಪರ ಯುಗ ಶುರುವಾಗತ್ತೆ. ದೇವತೆಗಳು ವಾಮ ಮಾರ್ಗದಲ್ಲಿ ಹೋಗುತ್ತಾರೆ. ಅವರದು ಬಹಳ ಕೆಟ್ಟ ಚಿತ್ರಗಳು ಜಗನ್ನಾಥಪುರಿಯಲ್ಲಿ ತೋರಿಸಿದ್ದಾರೆ. ಜಗನ್ನಾಥನ ಮಂದಿರವಿದೆ ಅಂದಾಗ ಅವರ ರಾಜಧಾನಿ ಇತ್ತು, ಅವರು ಸ್ವಯಂ ವಿಶ್ವಕ್ಕೆ ಮಾಲೀಕರಾಗಿದ್ದರು. ನಂತರ ಮಂದಿರದಲ್ಲಿ ಹೋಗಿ ಬಂದಾದ್ರ ಅವರಿಗೆ ಕಪ್ಪಾಗಿ ತೋರಿಸ್ತಾರೆ. ಈ ಜಗನ್ನಾಥನ ಮಂದಿರದಲ್ಲಿ ತಾವು ಬಹಳಷ್ಟು ಜ್ಞಾನವನ್ನು ತಿಳಿಸಬಹುದು. ಇದರ ಅರ್ಥವನ್ನು ಮತ್ಯಾರೂ ಸಹ ತಿಳಿದುಕೊಂಡಿಲ್ಲ. ದೇವತೆಗಳೇ ಪೂಜ್ಯರಿಂದ ಪೂಜಾರಿಗಳಾಗುತ್ತಾರೆ. ಅವರಂತೂ ಪ್ರತಿ ಮಾತಿನಲ್ಲಿ ಭಗವಂತನಿಗಾಗಿ ಹೇಳುತ್ತಾರೆ, ನೀವೇ ಪೂಜ್ಯರು, ನೀವೇ ಪೂಜಾರಿಗಳೆಂದು. ನೀವೇ ಸುಖವನ್ನು ಕೊಡುತ್ತೀರಾ, ನೀವೇ ದುಃಖ ಕೊಡುತ್ತೀರಾ ಎಂದು ಹೇಳ್ತಾರೆ.
ತಂದೆ ಹೇಳುತ್ತಾರೆ, ನಾನಂತೂ ಯಾರಿಗೂ ದುಃಖವನ್ನು ಕೊಡುವುದಿಲ್ಲ, ಇದು ತಿಳುವಳಿಕೆಯ ಮಾತಾಗಿದೆ. ಮಗು ಜನ್ಮ ಪಡೆದರೆ ಖುಷಿಯಾಗತ್ತೆ ತಂದೆ ತಾಯಿಗೆ, ಅದೇ ಶರೀರ ಬಿಟ್ಟರೆ ಅಳಲು ಪ್ರಾರಂಭಿಸುತ್ತಾರೆ. ಹೇಳ್ತಾರೆ ಭಗವಂತ ದುಃಖ ಕೊಟ್ಟರು ಎಂದು. ಅರೆ, ಇದು ಅಲ್ಪಕಾಲದ ಸುಖ ದುಃಖ, ನಿಮಗೆ ರಾವಣ ರಾಜ್ಯದಲ್ಲಿಯೇ ಸಿಗುವುದು. ನನ್ನ ರಾಜ್ಯದಲ್ಲಿ ದುಃಖದ ಮಾತು ಇರುವುದಿಲ್ಲ. ಸತ್ಯಯುಗಕ್ಕೆ ಹೇಳಲಾಗತ್ತೆ ಅಮರ ಲೋಕವೆಂದು. ಇದರ ಹೆಸರಾಗಿದೆ ಮೃತ್ಯುಲೋಕ. ಅಕಾಲವಾಗಿ ಮೃತ್ಯುವಾಗುತ್ತದೆ, ಅಲ್ಲಂತೂ ಬಹಳ ಖುಷಿಯನ್ನು ಆಚರಿಸುತ್ತಾರೆ. ಆಯುಷ್ಯು ಜಾಸ್ತಿ ಇರುತ್ತೆ. ಜಾಸ್ತಿ ಅಂತ ಹೇಳಿದ್ರೆ 150 ವರ್ಷಗಳ ಕಾಲ ಇರುತ್ತೆ. ಇಲ್ಲಿಯೂ ಕೂಡ ಕೆಲವೊಮ್ಮೆ ಆ ರೀತಿ ಕೆಲವರು ಇರ್ತಾರೆ. ಆದರೆ ಇಲ್ಲಿ ಸ್ವರ್ಗ ಅಂತೂ ಇಲ್ಲ ಅಲ್ವಾ? ಕೆಲವರು ಶರೀರವನ್ನು ಬಹಳ ಸಂಭಾಲನೆ ಮಾಡಿ ಇಟ್ಕೊಳ್ತಾರೆ, ಆಯುಷ್ಯು ಸ್ವಲ್ಪ ಜಾಸ್ತಿ ಆಗ್ಬೋದು. ಮತ್ತು ಮಕ್ಕಳು ಸಹ ಎಷ್ಟೊಂದು ಇರ್ತಾರೆ, ಪರಿವಾರ ವೃದ್ಧಿ ಆಗ್ತಾ ಹೋಗುತ್ತೆ, ವೃದ್ಧಿ ಬೇಗ ಆಗತ್ತೆ. ಹೇಗೆ ವೃಕ್ಷದಿಂದ ರೆಂಬೆ ಕೊಂಬೆಗಳು ಹೊರಬರುತ್ತೆ, 50 ಕೊಂಬೆಗಳು, ಮತ್ತು ಅದರಿಂದ 50 ಹೊರಬರುತ್ತೆ, ಎಷ್ಟು ವೃದ್ಧಿ ಆಗತ್ತೆ. ಇಲ್ಲಿಯೂ ಕೂಡ ಹಾಗೆಯೇ. ಅದಕ್ಕಾಗಿ ಇದರ ಉದಾಹರಣೆ ಆಲದ ಮರಕ್ಕೆ ಹೋಲಿಸಲಾಗಿದೆ. ಪೂರ್ತಿ ವೃಕ್ಷ ನಿಂತಿದೆ, ತಳಪಾಯ ಇಲ್ಲ. ಇಲ್ಲಿಯೂ ಕೂಡ ಆದಿ ಸನಾತನ ದೇವಿ ದೇವತಾ ಧರ್ಮದ ತಳಪಾಯವಿಲ್ಲ. ಯಾರಿಗೂ ಗೊತ್ತೇ ಇಲ್ಲ ದೇವತೆಗಳು ಯಾವಾಗ ಇದ್ದರು. ಅವರಂತೂ ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ. ಮೊದಲು ತಾವೆಂದಿಗೂ ಸಹ ವಿಚಾರವೂ ಮಾಡಿರುವುದಿಲ್ಲ. ತಂದೆಯೇ ಬಂದು ಈ ಎಲ್ಲ ಮಾತುಗಳನ್ನು ತಿಳಿಸುತ್ತಾರೆ. ತಾವು ಈಗ ತಂದೆಯನ್ನು ತಿಳಿದುಕೊಂಡಿದ್ದೀರಾ? ಮತ್ತು ಪೂರ್ತಿ ಡ್ರಾಮಾದ ಆದಿ ಮಧ್ಯ ಅಂತ್ಯದ ಡ್ಯೂರೇಷನ್ನನ್ನು ತಿಳಿದುಕೊಂಡಿದ್ದೀರಾ? ಹೊಸ ಪ್ರಪಂಚದಿಂದ ಹಳೆಯ ಪ್ರಪಂಚ, ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚ ಹೇಗಾಗತ್ತೆ, ಇದನ್ನು ಯಾರೂ ತಿಳಿದುಕೊಂಡಿಲ್ಲ. ಈಗ ತಾವು ಮಕ್ಕಳು ನೆನಪಿನ ಯಾತ್ರೆಯಲ್ಲಿ ಕುಳಿತುಕೊಳ್ಳುತ್ತೀರಾ? ಈ ಯಾತ್ರೆಯಂತೂ ನಿಮ್ಮದು ನಿತ್ಯವೂ ನಡೆಯುತ್ತದೆ. ತಿರುಗಾಡಿ ಸುತ್ತಾಡಿ, ಆದರೆ ನೆನಪಿನ ಯಾತ್ರೆಯಲ್ಲಿ ಇರಿ. ಇದಾಗಿದೆ ಆತ್ಮೀಕ ಯಾತ್ರೆ. ತಾವು ತಿಳಿದುಕೊಂಡಿದ್ದೀರಾ, ಭಕ್ತಿ ಮಾರ್ಗದಲ್ಲಿ ನಾವು ಸಹ ಆ ಯಾತ್ರೆಗಳಲ್ಲಿ ಹೋಗುತ್ತಿದ್ದೆವು. ಬಹಳಷ್ಟು ಯಾತ್ರೆ ಮಾಡಿದ್ದೇವೆ, ಪಕ್ಕಾ ಭಕ್ತರಾಗಿದ್ದೆವು. ಬಾಬಾ ತಿಳಿಸುತ್ತಾರೆ, ಒಬ್ಬ ಶಿವತಂದೆಯ ಭಕ್ತಿ ಮಾಡುವುದು ಅವ್ಯಭಿಚಾರಿ ಭಕ್ತಿಯಾಗಿದೆ. ನಂತರ ದೇವತೆಗಳಿಗೂ ಭಕ್ತಿ ಮಾಡುತ್ತಾರೆ, ಪಂಚತತ್ವಗಳಿಗೂ ಭಕ್ತಿ ಮಾಡುತ್ತಾರೆ. ದೇವತೆಗಳ ಭಕ್ತಿ ಮತ್ತೆಯೂ ಸಹ ಒಳ್ಳೆಯದೇ, ಏಕೆಂದರೆ ಅವರ ಶರೀರ ಮತ್ತೆಯೂ ಕೂಡ ಸತೋಪ್ರಧಾನವಾಗಿರುತ್ತೆ. ಮನುಷ್ಯರ ಶರೀರ ಅಂತೂ ಪತಿತವಾಗಿದೆ, ಅವರಂತೂ ಪಾವನರಾಗಿದ್ದಾರೆ ದೇವಿ ದೇವತೆಗಳು. ಮತ್ತು ದ್ವಾಪರ ಯುಗದಿಂದ ಎಲ್ಲರೂ ಪತಿತರಾಗಿದ್ದಾರೆ, ಕೆಳಗೆ ಬೀಳುತ್ತಾ ಬಂದಿದ್ದಾರೆ. ಮೆಟ್ಟಿಲಿನ ಚಿತ್ರ ನಿಮಗಾಗಿ ಬಹಳ ಚೆನ್ನಾಗಿದೆ ಜ್ಞಾನ ಹೇಳಲು. ಜಿನ್ನನ ಕಥೆಯು ಹೇಳ್ತೀರಾ ಅಲ್ವಾ? ಇದೆಲ್ಲ ದುಷ್ಟಾಂತಗಳು ಈ ಸಮಯದ್ದಾಗಿದೆ. ಇದೆಲ್ಲವೂ ಕೂಡ ನಿಮ್ಮ ಮೇಲೆಯೇ ತಯಾರಾಗಿದೆ ಉದಾಹರಣೆಗಳೆಲ್ಲ. ಭ್ರಮರಿಯ ಉದಾಹರಣೆಯೂ ಸಹ ನಿಮ್ಮದೇ ಆಗಿದೆ. ಕೆಟ್ಟ ಹುಳಗಳನ್ನು ತನ್ನ ಸಮಾನ ಮಾಡಿಕೊಳ್ಳುವಂತಹದ್ದು, ಅನೇಕ ಆತ್ಮಗಳನ್ನು ಬ್ರಾಹ್ಮಣರನ್ನಾಗಿ ತಯಾರು ಮಾಡ್ತೀರಾ. ಇಲ್ಲಿನದೇ ಎಲ್ಲ ದುಷ್ಟಾಂತವಾಗಿದೆ. ತಾವು ಮಕ್ಕಳು ಮೊದಲು ಶಾರೀರಿಕ ಯಾತ್ರೆ ಮಾಡುತ್ತಿದ್ದೀರಿ, ಈಗ ಪುನಃ ತಂದೆಯ ಮೂಲಕ ಆತ್ಮೀಕ ಯಾತ್ರೆಯನ್ನು ಕಲಿತಿದ್ದೀರಾ. ಇದಂತೂ ವಿದ್ಯಾಭ್ಯಾಸವಾಗಿದೆ ಅಲ್ವಾ? ಭಕ್ತಿಯಲ್ಲಿ ನೋಡಿ ಏನೇನು ಮಾಡುತ್ತಾರೆ, ಎಲ್ಲರ ಮುಂದೆ ಹೋಗಿ ತಲೆ ಬಾಗುತ್ತಾರೆ. ಒಬ್ಬರ ಕರ್ತವ್ಯವನ್ನು ತಿಳಿದುಕೊಂಡಿಲ್ಲ, ಲೆಕ್ಕಾಚಾರ ಮಾಡಲಾಗತ್ತೆ ಅಲ್ವಾ? ಎಲ್ಲರಿಗಿಂತ ಜಾಸ್ತಿ ಜನ್ಮ ಯಾರು ಪಡ್ಕೊಳ್ತಾರೆ, ಮತ್ತೆ ಕಡಿಮೆ ಆಗ್ತಾ ಹೋಗುತ್ತೆ. ಈ ಜ್ಞಾನವೂ ಸಹ ಈಗ ತಮಗೆ ಸಿಗುತ್ತಿದೆ. ತಾವು ತಿಳಿದುಕೊಂಡಿದ್ದೀರಾ, ಅವಶ್ಯವಾಗಿ ಸ್ವರ್ಗವಿತ್ತು. ಭಾರತವಾಸಿಗಳು ಇಷ್ಟು ಕಲ್ಲು ಬುದ್ಧಿ ಉಳ್ಳವರಾಗಿದ್ದಾರೆ, ಅವರನ್ನು ಕೇಳಿ ಸ್ವರ್ಗ ಯಾವಾಗಿತ್ತು ಎಂದು. ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ. ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ನಾವು ವಿಶ್ವಕ್ಕೆ ಮಾಲೀಕರಾಗಿದ್ದೆವು, ಎಷ್ಟು ಸುಖಿಗಳಾಗಿದ್ದೆವು. ಈಗ ನಂತರ ನಾವು ಭಿಕ್ಷುಕರಿಂದ ರಾಜಕುಮಾರರಾಗುತ್ತಿದ್ದೇವೆ. ಪ್ರಪಂಚ ಹೊಸದರಿಂದ ಹಳೆಯದಾಗಿದೆ ಅಲ್ವಾ? ಈಗ ತಂದೆ ಹೇಳ್ತಾರೆ, ಮಕ್ಕಳೇ ಪರಿಶ್ರಮ ಪಡಿ, ಇದನ್ನು ಸಹ ತಿಳಿದುಕೊಂಡಿದ್ದೀರಾ. ಮಾಯೆ ಗಳಿಗೆ ಗಳಿಗೆಗೂ ಮರೆಸುತ್ತದೆ, ತಂದೆ ತಿಳಿಸುತ್ತಾರೆ. ಬುದ್ಧಿಯಲ್ಲಿ ಸದಾ ಇದನ್ನು ನೆನಪಿಟ್ಟುಕೊಳ್ಳಿ, ನಾವು ಹೋಗುತ್ತಿದ್ದೇವೆ. ನಮ್ಮ ಈ ಹಳೆಯ ಪ್ರಪಂಚದ ಜೊತೆ ದಾರ ಬಿಚ್ಚಲಾಗಿದೆ, ಸಂಬಂಧ ಮುರಿಯಲಾಗಿದೆ.
ದೋಣಿ ಆ ಕಡೆ ಸ್ವರ್ಗದ ಕಡೆ ಹೋಗುತ್ತಿದೆ. ಗಾಯನವೂ ಇದೆ. ಅಂಬಿಗ ನಮ್ಮ ಜೀವನ ರೂಪಿ ದೋಣಿಯನ್ನು ಪಾರು ಮಾಡಿ ಎಂದು. ಯಾವಾಗ ಪಾರಾಗುವುದು ಅದನ್ನು ತಿಳಿದುಕೊಂಡಿಲ್ಲ. ಮುಖ್ಯವಾಗಿ ನೆನಪಿನ ಯಾತ್ರೆಯಾಗಿದೆ. ತಂದೆಯ ಜೊತೆ ಆಸ್ತಿಯನ್ನು ನೆನಪು ಮಾಡಬೇಕು. ಮಕ್ಕಳು ಯಾವಾಗ ದೊಡ್ಡವರಾಗುತ್ತಾರೆ ಆಗ ತಂದೆಯ ಆಸ್ತಿಯೂ ಕೂಡ ಬುದ್ಧಿಯಲ್ಲಿ ಇರುತ್ತೆ. ನೀವು ಸಹ ದೊಡ್ಡವರಲ್ವಾ? ಆತ್ಮ ತಕ್ಷಣ ತಿಳ್ಕೊಳ್ಳುತ್ತೆ ಈ ಮಾತು ಸರಿ ಎಂದು. ಬೇಹದ್ದಿನ ತಂದೆಯ ಆಸ್ತಿ ಸ್ವರ್ಗವಾಗಿದೆ. ಬಾಬಾರವರು ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ಅಂದಾಗ ತಂದೆಯ ಶ್ರೀಮಂತದಂತೆ ನಡೆಯಬೇಕು. ತಂದೆ ಹೇಳುತ್ತಾರೆ, ಅವಶ್ಯವಾಗಿ ಪವಿತ್ರರಾಗಬೇಕು. ಪವಿತ್ರತೆಯ ಕಾರಣದಿಂದಲೇ ಜಗಳಗಳಾಗುತ್ತವೆ. ಬಿಲ್ಕುಲ್ ಹೇಗೆ ರವರವ ನರಕದಲ್ಲಿ ಎಲ್ಲರೂ ಬಿದ್ದಿದ್ದಾರೆ, ಮತ್ತಷ್ಟು ಜಾಸ್ತಿ ವಿಕಾರಗಳಲ್ಲಿ ಬಿದ್ದಿದ್ದಾರೆ. ಆದ್ದರಿಂದ ತಂದೆಯ ಜೊತೆ ಪ್ರೀತಿಯನ್ನು ಇಟ್ಟುಕೊಳ್ಳುವುದಿಲ್ಲ. ವಿಕಾರಗಳಲ್ಲಿರುವ ಕಾರಣ ಮನುಷ್ಯರು ತಂದೆಯ ಜೊತೆ ಪ್ರೀತಿ ಇಟ್ಕೊಂಡಿಲ್ಲ. ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿಯಲ್ವ? ತಂದೆ ಬರುವುದೇ ಪ್ರೀತಿ ಬುದ್ಧಿ ಉಳ್ಳವರನ್ನಾಗಿ ಮಾಡಲು. ಬಹಳಷ್ಟು ಜನ ಇದ್ದಾರೆ, ಕಿಂಚಿತ್ತೂ ಪ್ರೀತಿ ಬುದ್ಧಿ ಅವರಿಗೆ ಇಲ್ಲ. ಎಂದಿಗೂ ತಂದೆಯನ್ನು ನೆನಪು ಮಾಡುವುದೇ ಇಲ್ಲ. ಶಿವ ತಂದೆಯನ್ನು ತಿಳಿದುಕೊಂಡೇ ಇಲ್ಲ ಮತ್ತು ತಂದೆಯನ್ನು ಒಪ್ಪುವುದೂ ಇಲ್ಲ. ಮಾಯೆಯ ಗ್ರಹಣ ಪೂರ್ಣವಾಗಿ ಹಿಡಿದಿದೆ. ನೆನಪಿನ ಯಾತ್ರೆ ಬಿಲ್ಕುಲ್ ಮಾಡುವುದಿಲ್ಲ. ತಂದೆ ಪರಿಶ್ರಮ ಮಾಡಿಸುತ್ತಾರೆ, ಇದನ್ನು ಸಹ ತಿಳಿದುಕೊಂಡಿದ್ದೀರಾ? ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿ ಇಲ್ಲಿ ಸ್ಥಾಪನೆಯಾಗುತ್ತಿದೆ. ಸತ್ಯಯುಗ ತ್ರೇತಾಯುಗದಲ್ಲಿ ಯಾವುದೇ ಧರ್ಮ ಸ್ಥಾಪನೆ ಆಗುವುದಿಲ್ಲ. ರಾಮ ಧರ್ಮ ಸ್ಥಾಪನೆ ಮಾಡುವುದಿಲ್ಲ. ಇಲ್ಲಂತೂ ಸ್ಥಾಪನೆ ಮಾಡುವಂತಹ ತಂದೆಯ ಮೂಲಕ ತಾವು ಈ ರೀತಿ ತಯಾರಾಗುತ್ತೀರಾ? ಅನ್ಯ ಧರ್ಮಸ್ಥಾಪಕರು ಮತ್ತು ತಂದೆಯ ಧರ್ಮ ಸ್ಥಾಪನೆಯಲ್ಲಿ ಹಗಲು ರಾತ್ರಿಯ ಅಂತರವಿದೆ. ತಂದೆ ಬರುವುದೇ ಸಂಗಮ ಯುಗದಲ್ಲಿ ಪ್ರಪಂಚವನ್ನು ಪರಿವರ್ತಿಸಲು. ತಂದೆ ಹೇಳುತ್ತಾರೆ, ಕಲ್ಪ ಕಲ್ಪವು ಕಲ್ಪದ ಸಂಗಮ ಯುಗದಲ್ಲಿ ನಾನು ಬರುತ್ತೇನೆ. ಅವರು ಮತ್ತೆ ಯುಗ ಯುಗ ಎಂಬ ಅಕ್ಷರವನ್ನು ತಪ್ಪಾಗಿ ಬರೆದಿದ್ದಾರೆ. ಅರ್ಧ ಕಲ್ಪ ಭಕ್ತಿ ಮಾರ್ಗ ನಡೆಯಲೇಬೇಕು ಅಂದಾಗ ತಂದೆ ಹೇಳುತ್ತಾರೆ, ಮಕ್ಕಳೇ ಈ ಮಾತುಗಳನ್ನು ಮರೆಯಬೇಡಿ. ಕೆಲವರು ಹೇಳ್ತಾರೆ, ಬಾಬಾ ನಾವು ನಿಮ್ಮನ್ನು ಮರೆಯುತ್ತೇವೆ ಎಂದು. ತಂದೆ ಹೇಳ್ತಾರೆ, ಅರೆ ಪ್ರಾಣಿಗಳು ಕೂಡ ತನ್ನ ತಂದೆಯನ್ನು ಮರೆಯುವುದಿಲ್ಲ, ನೀವು ಯಾಕೆ ಮರೆತೋಗ್ತೀರಾ? ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳುವುದಿಲ್ಲ. ದೇಹಾಭಿಮಾನಿಗಳಾಗುವುದರಿಂದಲೇ ತಾವು ತಂದೆಯನ್ನು ಮರೆಯುತ್ತೀರಾ. ಈಗ ಹೇಗೆ ತಂದೆ ತಿಳಿಸುತ್ತಾರೆ ಹಾಗೆ ತಾವು ಮಕ್ಕಳು ಸಹ ಅಭ್ಯಾಸ ಮಾಡಬೇಕು, ನಶೆಯಿಂದ ಮಾತನಾಡಬೇಕು. ಈ ರೀತಿಯೆಲ್ಲ ದೊಡ್ಡ ವ್ಯಕ್ತಿಗಳ ಮುಂದೆ ಹೋಗಿ ಗಾಬರಿ ಆಗಿಬಿಡ್ತೀರಾ ಅಥವಾ ಭಯಪಡ್ತೀರಾ, ಆ ರೀತಿ ಆಗಬಾರ್ದು. ತಾವು ಕುಮಾರಿಯರೇ, ದೊಡ್ಡ ದೊಡ್ಡ ವಿದ್ವಾಂಸರು ಪಂಡಿತರ ಮುಂದೆ ಹೋಗ್ತೀರಾ, ಆಗ ಬಹಳ ನಿರ್ಭಯತೆಯಿಂದ ತಿಳಿಸಬೇಕು, ತಂದೆಯ ಸಂದೇಶವನ್ನು ಕೊಡಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತ ಬಾಬ್ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು. ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು. ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತ ಬಾಬ್ ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ. ಬುದ್ಧಿಯಲ್ಲಿ ಸದಾ ನೆನಪಿರಬೇಕು, ನಾವು ಹೋಗುತ್ತಿದ್ದೇವೆ. ನಮ್ಮ ಜೀವನದ ದೋಣಿಯ ಲಂಗರ್ ದಾರ ಈ ಹಳೆಯ ಪ್ರಪಂಚದಿಂದ ಬಿಚ್ಚಲಾಗಿದೆ. ನಾವು ಆತ್ಮೀಕ ಯಾತ್ರೆಯಲ್ಲಿ ಇದ್ದೇವೆ. ಇದೇ ಯಾತ್ರೆ ಮಾಡಬೇಕು ಮತ್ತು ಮಾಡಿಸಬೇಕು. ಎರಡನೇದು, ಯಾರೇ ದೊಡ್ಡ ವ್ಯಕ್ತಿಗಳ ಸನ್ಮುಖದಲ್ಲಿ ನಿರ್ಭಯತೆಯಿಂದ ನಶೆಯಿಂದ ಮಾತನಾಡಬೇಕು, ಹೆದರಬಾರದು, ಗಾಬರಿ ಆಗಬಾರ್ದು. ದೇಹಾಭಿಮಾನಿಗಳಾಗಿ ತಿಳಿಸುವ ಅಭ್ಯಾಸ ಮಾಡಿಕೊಳ್ಳಬೇಕು. ವರದಾನ, ವ್ಯರ್ಥ ಮತ್ತು ಮಾಯೆಯಿಂದ ಇನೋಸೆಂಟಾಗಿ ದಿವ್ಯತೆಯ ಅನುಭವ ಮಾಡುವಂತಹ ಮಹಾನ್ ಆತ್ಮ ಆಗಿರಿ. ವರದಾನದ ವಿಶ್ಲೇಷಣೆ, ಮಹಾನ್ ಆತ್ಮ ಅಂದರೆ ಅರ್ಥ ಸೆಂಟ್ ಜ್ಞಾನಿಗಳು, ಅವರಿಗೆ ಹೇಳಲಾಗತ್ತೆ ಯಾರು ವ್ಯರ್ಥ ಮಾಯೆಯಿಂದ ಇನೋಸೆಂಟ್ ಇರ್ತಾರೆ. ದೇವತೆಗಳು ವ್ಯರ್ಥದಿಂದ ಇನೋಸೆಂಟ್ ಇದ್ರು. ಆ ಸಂಸ್ಕಾರವನ್ನು ಇಮರ್ಶ್ ಮಾಡಿಕೊಳ್ಳಿ. ವ್ಯರ್ಥದ ಅವಿದ್ಯಾ ಸ್ವರೂಪರಾಗಿರಿ. ಏಕೆಂದರೆ ಈ ವ್ಯರ್ಥದ ಜೋಶು ಕೆಲವೊಮ್ಮೆ ಸತ್ಯತೆಯ ಹೋಶ್,
ಯಥಾರ್ಥತೆಯ ಹೋಶನ್ನು ಸಮಾಪ್ತಿ ಮಾಡುತ್ತೆ. ಆದ್ದರಿಂದ ಸಮಯ, ಶ್ವಾಸ, ಮಾತು, ಕರ್ಮ ಎಲ್ಲದರಲ್ಲಿ ವ್ಯರ್ಥದಿಂದ ಇನ್ನೋಸೆಂಟ್ ಆಗಿರಿ. ಯಾವಾಗ ವ್ಯರ್ಥದ ಅವಿದ್ಯ ಆಗುವುದು ಆಗ ದಿವ್ಯತೆ ಸ್ವತಃವಾಗಿ ಅನುಭವವಾಗುವುದು ಮತ್ತು ಅನುಭವ ಮಾಡಿಸುತ್ತೀರಾ. ಸ್ಲೋಗನ್: ಫಸ್ಟ್ ಡಿವಿಷನ್ನಲ್ಲಿ ಬರಬೇಕಾದರೆ ಬ್ರಹ್ಮ ತಂದೆಯ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡುತ್ತಾ ನಡೆಯಿರಿ, ಅಂದರೆ ತಂದೆಯನ್ನು ಅನುಸರಿಸಿರಿ, ಫಾಲೋ ಮಾಡಿರಿ. ಓಂ ಶಾಂತಿ.